110 MLA ಮೊದಲ ಬಾರಿಗೆ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದು ಜನಾರ್ದನ್ ರೆಡ್ಡಿ ಅಂತ ಹೇಳಿ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನದಿಯಲ್ಲಿ ಈಜಾಡುವಂತ ಸಂದರ್ಭದಲ್ಲಿ ಆ ಮೀನಿಗೆ ಎಲ್ಲೋ ಒಂದು ಕಡೆ ಬಲೆ ಹಾಕಿರ್ತಾರೆ ಅಂತ ಗೊತ್ತಿರೋದಿಲ್ಲ. ನನ್ನವರೇ ನನಗೇ ಕೊನೆಗೆ ಮುಳ್ಳಾದರೆ ನನ್ನ ಕಣ್ಣಿಗೆ ಕಂಡಿರೋದಂತ ಎಲ್ಲೋದು ಕೂಡ ಬೆಳಗ್ಗೆ ಇದೆ ಅಂತ ನಾನು ಅನ್ಕೊಂಡೆ. ಎಲ್ರನ್ನ ನಾನು ನಂಬಿದೆ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಎಲ್ರೂ ಸೇರಿ ಬಲೆಯನ್ನು ಹಾಕಿ ನನ್ನ ಬಂಧನ ಮಾಡಿ ರಾಜಕೀಯದಲ್ಲಿ 12 ವರ್ಷಗಳು ನಾನು ಹೊರಗೆ ಬರದಂತೆ ನೋಡ್ಕೊಂಡ್ರು. ಬಾಳೆಂಬಾಟದಿ ಚಂಡ 2008 ಬಳ್ಳಾರಿ ಜಿಲ್ಲೆಯಲ್ಲಿ 10ರಲ್ಲಿ 9 MLAಗಳು ಗೆಲ್ಲುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ 110 MLAಗಳನ್ನ ಗೆಲ್ಲಿಸಿಕೊಳ್ಳುವುದರ ಮೂಲಕ ದಕ್ಷಿಣ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಮೊದಲ ಬಾರಿಗೆ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದು ಜನಾರ್ದನ್ ರೆಡ್ಡಿ ಅಂತ ಹೇಳಿ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆದ್ರೆ ಅತಿ ಚಿಕ್ಕ ವಯಸ್ಸಲ್ಲಿ ರಾಜಕೀಯದಲ್ಲಿ ಬಂದಿರುವಂತ ನಾನು ನನ್ನ ಕಣ್ಣಿಗೆ ಕಂಡಿರೋದಂತ ಎಲ್ಲರೂ ಕೂಡ ಬೆಳಗ್ಗೆ ಇದೆ ಅಂತ ನಾನು ಅನ್ಕೊಂಡೆ. ಎಲ್ರನ್ನ ನಾನು ನಂಬಿದೆ. ಯಾವ ರೀತಿ ಒಂದು ಮೀನು ನದಿಯಲ್ಲಿ ಈಜಾಡುವಂತ ಸಂದರ್ಭದಲ್ಲಿ ಆ ಮೀನಿಗೆ ಎಲ್ಲೋ ಒಂದು ಕಡೆ ಬಲೆ ಹಾಕಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಆ ರೀತಿ ನನ್ನ ವಿಚಾರದಲ್ಲಿ ಎಲ್ಲರೂ ಸೇರಿ ಬಲೆಯನ್ನು ಹಾಕಿ ನನ್ನ ಬಂಧನ ಮಾಡಿ ರಾಜಕೀಯದಲ್ಲಿ 12 ವರ್ಷಗಳು ನಾನು ಹೊರಗೆ ಬರದಂತೆ ನೋಡಿಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿಯೇ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇಲ್ಲದ ಹಾಗೆ ಯಾವೊಬ್ಬರು ಕೂಡ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಮಾತನ್ನ ನಾನು ತಮ್ಮ ಮುಂದೆ ನಾನು ಹೇಳಿ ಬಯಸ್ತಾ ಇದ್ದೇನೆ. ಬಂದರೆ ನಾನು ಯಾರಿಗೂ ಹೆದರುವಂತ ಜಾಯಮಾನ ನಂದಲ್ಲ. ಇವತ್ತು ಯಾವುದಕ್ಕೂ ನಾನು ಹೆದರುವನಲ್ಲ. ಮೈಸೂರು ಈ ರೀತಿ ಎಷ್ಟೋ ಕೆಲಸಗಳನ್ನ ನಾನು ಮಾಡಿದೆ. ಆ ಸ್ಪೀಡ್ ಅನ್ನ ನೋಡಿ, ಆ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ನನ್ನ ಮೇಲೆ ಇಲ್ಲ ಸಲ್ಲದ ಒಂದು ಗಣಿಗಾರಿಕೆ ವಿಚಾರದಲ್ಲಿ ಆರೋಪಗಳನ್ನು ಮಾಡಿ ನನ್ನವರು ಅಂತ ನಂಬಿರುವಂತ ನಾನು, ನನ್ನವರು ನನ್ನ ಶತ್ರುಗಳು ಎಲ್ಲರೂ ಕೂಡ ಸೇರಿ ಎಲ್ಲರೂ ಕೂಡ ಒಟ್ಟಾಗಿ ರಾಜಕೀಯ ತಂತ್ರ ಕುತಂತ್ರಗಳನ್ನು ಮಾಡಿ ಮಧುಗಳೇ ರಾಜಕೀಯ ಅಂತಂದ್ರೇ ತಂತ್ರ ಕುತಂತ್ರ ಮೋಸ ದ್ವೇಷ. ಒಬ್ಬರ ಬೆನ್ನ ಹಿಂದೆ ಕಾಲನ್ನು ಇಟ್ಟು ಇನ್ನೊಬ್ಬರ ತಲೆ ಮೇಲೆ ಇನ್ನೊಂದು ಕಾಲನ್ನು ಇಟ್ಟು ತುಳಿದು ಮುಂದಕ್ಕೆ ಹೋದ್ರೇ ರಾಜಕೀಯದಲ್ಲಿ ಮುಂದಕ್ಕೆ ಹೋಗ್ತಾರೆ ಅಂತೇಳಿ ಜನರೆಲ್ಲ ಕೂಡ ಹೇಳ್ತಾ ಇದ್ರು. ಘಟಾನುಘಟಿ ರಾಜಕಾರಣಿಗಳು ಹುಟ್ಟಿ ಬೆಳೆದಿರುವಂತ ಆ ಭಾಗ ದೇವರಾಜ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವರಿಂದ ಹಿಡಿದು ಎಷ್ಟೋ ಮಂದಿ ನಾಯಕರುಗಳು ಕೊಟ್ಟಿರುವಂತ ಆ ಒಂದು ಭಾಗದಲ್ಲಿ ಒಂದು ವಿಮಾನಾಶ್ರಯ ನಿರ್ಮಾಣ ಮಾಡಿದ್ದು ಜನಾರ್ದನ್ ರೆಡ್ಡಿ ಬಂಧುಗಳೇ. ವಿಮಾನಗಳಲ್ಲಿ ಕೂಡ ಅಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವ್ರನ್ನ ಪ್ರತಿಪಕ್ಷ ನಾಯಕರಾದ ಸಿದ್ದರಾಮಯ್ಯವ್ರನ್ನ ಕೂಡಿಸಿಕೊಂಡು ವಿಮಾನದಲ್ಲೇ ನಾನು ಕರ್ಕೊಂಡು ಬಂದು ಮೈಸೂರು ವಿಮಾನಾಶ್ರಯದಲ್ಲಿ ಲ್ಯಾಂಡ್ ಆಗಿ ಅದನ್ನ ಉದ್ಘಾಟನೆ ಮಾಡಿದ್ದು ಒಂದು ಇತಿಹಾಸ ಬಂಧುಗಳೇ. ನಾನು 12 ವರ್ಷ ಮನೆಯಲ್ಲಿ ಕೂತಿದ್ದಾನೆ, ಇನ್ನೇನು ಇವನ ಕಥೆನೇ ಮುಗೀತು ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಆ ತಾಯಿ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಇವತ್ತು ಭಗವಂತನ ಜೊತೆ ನಾನು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತನ ನಂತರ ಇವತ್ತು ನಾವು ಯಾರಾದರೂ ಒಬ್ಬರು ನಾನು ಕಂಡಾರ ನಾನು ನೋಡಿದ್ದೀನಿ ಅಂತಂದ್ರೆ ಅದು ಕೇವಲ ಒಬ್ಬ ಸುಷ್ಮಾ ಸ್ವರಾಜ್ ಅವರ ಮಾತ್ರ ಬಂಧುಗಳೇ.